ಸೊ ನಾವಿದ್ದೀವಿ ಕಾಂತಾರ ಮೂವಿ ನೋಡೋದಕ್ಕೆ ಬಂದಿದ್ದೀವಿ. ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಶ್ರುತಿ? ಗೊತ್ತಿಲ್ಲ ಗೊತ್ತಿಲ್ಲ. ಏನು ಕೇಳ್ಕೊಂಡು ಬಂದೆ? ಪಾಸಿಟಿವ್ ರಿವ್ಯೂಸ್ ಇತ್ತು ಅದಕ್ಕೆ ಬಂದ್ಯಾ? ಹೌದಾ, ಓಕೆ ಸೂಪರ್. ಹಾಂ ನೋಡಿ, ಇವ್ರು ಪಿಜ್ಜಾ ಕೇಳ್ತಾವ್ರೆ ನೋಡಿ. ಚಿಕ್ಕ ಮಕ್ಕಳ ಥರ ಸೀಟ್ಗಳು ನೋಡ್ತಾವಳೆ. ಹ್ಞೂ, ನೋ ರೆಕಾರ್ಡ್ಸ್. ಸೊ ಇದನ್ನು ರೆಕಾರ್ಡ್ ಮಾಡ್ಬೋದು, ಒಳಗಡೆ ರೆಕಾರ್ಡ್ ಮಾಡೋಂಗಿಲ್ಲ. ಪೈರಸಿ ಇಸ್ ಪನಿಷಬಲ್. ಕಾಂತಾರನ ಯಾರು ರೆಕಾರ್ಡ್ ಮಾಡ್ಬೇಡ್ರಪ್ಪ. ಏನಂತೀಯ ಶ್ರುತಿ? ಶ್ರುತಿ ಏನಿಲ್ವ ಹೇಳಕ್ಕೆ? ಏನು ಎಕ್ಸ್ಪೆಕ್ಟೇಷನ್ ಇಲ್ವಾ? ಕ್ರೇಜಿ ರೇಂಜ್ಗೆ ತೋರಿಸೋರಂತೆ. ಲಾಸ್ಟ್ 20 ಮಿನಿಟ್ಸ್ ಅಂತೂ ಕ್ರೇಜಿ ಆಗಿದೆಯಂತೆ. ವೆಯ್ಟ್ ಮಾಡು. ಓ, ಇಲ್ಲೇ ಬಂತು ನೋಡಿ ಕಾಂತಾರ. 10:00 ಶೋಗೆ ಬಂದಿದ್ದೀವಿ, ಮತ್ತೆ ವಾಪಸ್ ಹೋಗೋಷ್ಟರಲ್ಲಿ ಮನೇಲಿ ಪರಕೆ ಇಟ್ಕೊಳ್ದೇ ಇದ್ರೆ ಸಾಕು. ಚೋಟು ಮಲಗೋನೆ ಮನೇಲಿ ನೋಡಿ. ಚೋಟನ್ನ ಬಿಟ್ಟು ಮಲಸಿ ಬರಬೇಕು ಅಂದರೆ ಪಾಪ ತಾಯಿಗೆ ಎಷ್ಟು ಕಷ್ಟ ಅಲ್ಲ, ತಂದೆಗೂ ಕಷ್ಟ. ಕಟ್ ಮಾಡ್ತಾ ಇದ್ದೀನಿ ಇಲ್ಲೇ. ಓ ನೋಡಿ, ನಾವೇ ಫಸ್ಟ್ ಬರ್ತಾ ಇದ್ದೀವಿ. ಫುಲ್ಲು ಖಾಲಿ ಹೊಡಿತಾ ಇದೆ, ಬಟ್ ನಾವೇ ಫಸ್ಟ್ ಬಂದಿದ್ದೀವಿ. ಫೈನಲಿ ಮುಗಿಸ್ಕೊಂಡು ಈಗ ತಾನೇ ಬಂದಿದ್ದೀವಿ. 1:30 ಆಗಿದೆ. ಶ್ರುತಿ ಕೇಳೋಣ ಹೆಂಗ್ ಅನಿಸ್ತು ಫಿಲಮ್ಮು ಅಂತ. ಇಷ್ಟು ಸಿಂಪಲ್ ಆಗಿ ಹೇಳಿದ್ರೆ ಹೆಂಗ್ ಶ್ರುತಿ? ಹ್ಞೂ, ಅಂಥ ಮೂವಿ ಜನ ಜನಕ್ಕೆ ಏನು ಹೇಳ್ತೀಯ? ಓ ಟಿ ಟಿಲೆಲ್ಲ ಕಾಯ್ತಾ ಇರ್ತಾರೆ ಜನ, ಓ ಟಿ ಟಿಲಿ ಬರಲಿ ನೋಡ್ಕೊಳ್ಳೋಣ ಅಂತ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದಾ. ಲೈವ್ ಎಕ್ಸ್ಪೀರಿಯನ್ಸ್ ನಾನು ನಿನ್ಗೆ ಮಾಡಿಸ್ತೀನಿ ಬಿಡು ಕೋಲಾನ. ಸೊ ಅದು ಬೇರೆ ಲೆವೆಲ್ಲು. ಸೊ ಅಷ್ಟೇನಾ, ಬೇರೆನ ಹೇಳಕ್ಕೆ ಇಷ್ಟಪಡ್ತೀಯಾ? ಅಮೇಝಿಂಗ್ ಆಕ್ಟಿಂಗ್. ರಿಷಬ್ ಶೆಟ್ಟಿ ಫ್ಯಾನ್ ಆಗ್ಬಿಟ್ಟೆ ನಾನು ಈ ಮೂವಿಯಿಂದ ಆ್ಯಕ್ಚುಲಿ. ಸೊ ನನ್ನ ರಿವ್ಯೂ ಏನು ಅಂದರೆ, ಸೀರಿಯಸ್ಲಿ ಲಾಸ್ಟಲ್ಲಿ ನಂಗೆ ಉಸಿರಾಡೋಕ್ಕೆ ಆಗ್ತಾ ಇಲ್ಲ. ಅವಳು ಹೇಳ್ದೆ ಏನು ನಂಗೆ ಉಸಿರಾಡೋಕ್ಕೆ ಆಗ್ತಿಲ್ಲ, ಆ ಥರ ಕೈಯೆಲ್ಲ ಫುಲ್ ಆನ್ ಗೂಸ್ ಬಂಪ್ಸು. 20 ಮಿನಿಟ್ಸು ನನಗೆ ಎಲ್ಲರೂ ಹೇಳ್ತಾ ಇರಲ್ಲ 20 ಮಿನಿಟ್ಸು, ಲಾಸ್ಟ್ 20 ಮಿನಿಟ್ಸ್ ಏನಿರುತ್ತೆ ಲಾಸ್ಟ್ 20 ಮಿನಿಟ್ಸ್ ಅಂತ. ನಾನು ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕಿಂತ ಓವರ್ ದಿ ಟಾಪ್ ಎಕ್ಸ್ಪೆಕ್ಟೇಷನ್. ರಿಷಬ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಂಥ ಎಕ್ಸ್ಪೀರಿಯನ್ಸ್ನ ನಮಗೆ ಕೊಟ್ಟಿದ್ದಕ್ಕೆ ಈ ಮೂವಿ ಮುಖಾಂತರ. ಅದು ನಾನು ಮ್ಯಾಂಗ್ಳೂರವನಾಗಿದ್ದರಿಂದ ಇದೆಲ್ಲ ಮೂವಿ ನೋಡ್ಕೊಂಡು ನಾನೇ ಕ್ಯಾರೆಕ್ಟರ್ ಒಳಗೆ ಹೋಗ್ಬಿಟ್ಟೆ. ಬಟ್ ಕ್ರೇಜಿ ಆ್ಯಕ್ಟಿಂಗು, ಡೈರೆಕ್ಷನ್ನು, ಆ್ಯಕ್ಟಿಂಗು ಎಲ್ಲ ಸಕ್ಕತ್ತಾಗಿ ಮಾಡಿದ್ದೀರಾ. ಲಿಫ್ಟು ಕ್ಲೋಸ್ ಆಗ್ತಾ ಇದೆ, ಓಪನ್ ಮಾಡೋದು. ಬಾಯ್. ಎಲ್ಲರೂ ಥಿಯೇಟ್ರಲ್ಲೇ ಮೂವಿ ನೋಡಿ, ಎಲ್ಲರೂ ಥಿಯೇಟ್ರಲ್ಲೇ ಮೂವಿ ನೋಡಿ. ಓ ಟಿ ಟಿಲಿ ಬರುತ್ತೆ ನೋಡೋಣ ಅಂತ ಕಾಯ್ತಾ ಇರಬೇಡಿ. ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಬೇಡಿ ಹೇಳ್ತಾ ಇದ್ದೀನಿ. ಕಮೆಂಟ್ ಮಾಡಿ.